ವಿಷ್ಣು ಸ್ಮಾರಕ ನಿರ್ಮಾಣವಾಗಬೇಕಾಗಿದ್ದಂತಹ ಜಾಗದ ವಿವಾದ ಸಾಕಷ್ಟು ತಾರಕಕ್ಕೇರ್ತಾ ಇದೆ. ಪದೇ ಪದೇ ಈ ವಿಷಯ ಮುನ್ನೆಲೆಗೆ ಬರ್ತಾನೆ ಇದೆ. ಜಾಗ ನಮ್ಮದು ಅಂತ ಹೇಳ್ತಾ ಇದ್ದ ಅಭಿಮಾನ್ ಸ್ಟುಡಿಯೋ ಇರೋ ಜಾಗದಲ್ಲೇ ಸ್ಮಾರಕ ನಿರ್ಮಾಣಕ್ಕೆ 2 ಎಕರೆ ಸರ್ಕಾರ ಕೊಟ್ಟಿತ್ತು. ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಅಭಿಮಾನ್ ಸ್ಟುಡಿಯೋ ಆ ಜಾಗವೇ ಅಭಿಮಾನ್ ಸ್ಟುಡಿಯೋದಲ್ಲ ಅನ್ನೋದಕ್ಕೆ ಇದೀಗ ದಾಖಲೆಗಳು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದಾವೆ. ಸರ್ಕಾರದ ಜಾಗವನ್ನ ತಮ್ಮದು ಅಂತಿದ್ದಾರೆ. ಹಾಗಾದ್ರೆ ಮಾಲೀಕರು. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ ಜಾಗದ ಬಗೆಗಿನ ಎಕ್ಸ್ಕ್ಲೂಸಿವ್ ದಾಖಲೆಗಳು. ವಿಷ್ಣು ಸ್ಮಾರಕ ನಿರ್ಮಾಣವಾಗಬೇಕಾಗಿದ್ದಂತಹ ಜಾಗದ ಬಗ್ಗೆ ಪದೇ ಪದೇ ವಿವಾದ ಬರ್ತಾನೆ ಇದೆ. ಇದರ ಬಗ್ಗೆ ಪ್ರಸ್ತಾಪ ಆಗ್ತಾನೆ ಇರುತ್ತೆ. ವಿಷ್ಣು ಅಭಿಮಾನಿಗಳು ನೋಡ್ಲೇಬೇಕಾಗಿರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹಾಗಾದ್ರೆ ನ್ಯಾಯ ಎಲ್ಲಿದೆ ಅಂತ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿರುವಂತಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ನೋಡ್ಲೇಬೇಕಾಗಿರುವಂತಹ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ. ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸುದ್ದಿ ಇದು. ಸರ್ಕಾರದ ಜಾಗವನ್ನ ತಮ್ಮದು ಅಂತ ಹೇಳಿ ಇದೀಗ ಮಾಲೀಕರು ಹೇಳ್ತಿದ್ದಾರೆ. ಇದು ಇವಾಗ ಹೇಳ್ತಿರೋದಲ್ಲ, ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಆದ್ರೆ ಈ ಜಾಗ ಆ ಮಾಲೀಕರದ್ದಲ್ಲ, ಸರ್ಕಾರದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ ನಲ್ಲಿ. ವಿಷ್ಣು ಸಮಾಧಿಗೆ ಜಾಗ ಮಂಜೂರು ಮಾಡಿತ್ತು ಸರ್ಕಾರ. 2009 ಡಿಸೆಂಬರ್ ಅಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಅಭಿಮಾನ್ ಸ್ಟುಡಿಯೋ ಸರ್ಕಾರಿ ಜಾಗ ಎಂಬ ಕಾರಣಕ್ಕೆ ಸಮಾಧಿ ಮತ್ತು ಸ್ಮಾರಕ ನಿರ್ಮಾಣಕ್ಕೆ ಆ ಸಂದರ್ಭದಲ್ಲಿ ಸರ್ಕಾರ ಜಾಗವನ್ನ ಮಂಜೂರು ಮಾಡಿರುತ್ತೆ. 20 ಎಕರೆ ಅರಣ್ಯ ಜಾಗದಲ್ಲಿ 2 ಎಕರೆ ಸಮಾಧಿಗಂತ ಮೀಸಲಿಡಲಾಗಿರುತ್ತೆ. 2 ಎಕರೆ ಜಾಗದ ದಾಖಲೆಗಳು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದಾವೆ. 20 ಎಕರೆ ಜಾಗದ ದಾಖಲೆಗಳು ನ್ಯೂಸ್ ಫಸ್ಟ್ಗೆ ಇದೀಗ ಲಭ್ಯವಾಗಿದ್ದಾವೆ. ಆ 20 ಎಕರೆ ಜಾಗದಲ್ಲಿ 2 ಎಕರೆಯಲ್ಲಿ ಸಮಾಧಿ ಕಟ್ಟಬೇಕು, ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂತಹ ಪ್ಲಾನ್ ಇತ್ತು. ಆದರೆ ಅಲ್ಲಿ ಸ್ಮಾರಕ ನಿರ್ಮಾಣ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಮೈಸೂರು ಹತ್ತಿರ ಆ ಸ್ಮಾರಕವನ್ನ ಸದ್ಯಕ್ಕೆ ನಿರ್ಮಾಣ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.